ಇಷ್ಟ ತನಕ ಇಂಟ್ರೊಡಕ್ಷನ್ನಲ್ಲಿ ಹೇಳಿದ ಸುದ್ದಿಗಳಿಗೆ ಹೊರತಾಗಿ ಒಂದು ಸುದ್ದಿಯನ್ನು ಈಗ ಬ್ರೇಕ್ ಮಾಡ್ತಾ ಇದ್ದೀವಿ. ಅತಿ ದೊಡ್ಡ ಸುದ್ದಿ, ಪೊಲಿಟಿಕಲ್ ನ್ಯೂಸ್ ಒಂದನ್ನು ಇವತ್ತಿನ ನ್ಯೂಸ್ ಅವರ್ನಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಸಂಚಲನಕಾರಿಯಾಗಿದೆ ಈ ಸುದ್ದಿ. ಬ್ರೇಕಿಂಗ್ ನ್ಯೂಸ್, ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ್ದು ಬಿಜೆಪಿಗೆ ಸಂಬಂಧಿಸಿದ ಸುದ್ದಿ. ಬಿಜೆಪಿಗೆ ಸಂಬಂಧಿಸಿದ ಅತಿ ದೊಡ್ಡ ಬೆಳವಣಿಗೆಯೊಂದನ್ನ ಇವತ್ತು ನ್ಯೂಸ್ ಅವರ್ನಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ಅವರ್ನಲ್ಲಿ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಬಿಜೆಪಿಯ ಬಾಗಿಲು ಬಡದು ಬಡದು ತೆಗೆಯುವ ಲಕ್ಷಣಗಳು ಕಾಣದೇ ಇದ್ದಾಗ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿಕೊಂಡಂತ ಗಾಲಿ ಜನಾರ್ದನ ರೆಡ್ಡಿ ಅವರನ್ನ ಮರಳಿ ಬಿಜೆಪಿಗೆ ಕರೆ ತರುವ ಮಾತುಕತೆ ನಡೀತಾ ಇದೆ. ಅವರ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷವನ್ನ ಬಿಜೆಪಿಯ ಜೊತೆ ವಿಲೀನ ಮಾಡಿಕೊಳ್ಳುವಂತ ಚರ್ಚೆ ನಡೀತಾ ಇದೆ. ದೆಹಲಿಯ ಬಿಜೆಪಿ ಮುಖಂಡರು ನೇರವಾಗಿ ಗಾಲಿ ಜನಾರ್ದನ ರೆಡ್ಡಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಹೊಸ ಪಕ್ಷ ಸ್ಥಾಪಿಸುವ ಘೋಷಣೆ ಮಾಡಿದಾಗ ಬಿಜೆಪಿ ಮುಖಂಡರು ಕಾಯ್ದು ನೋಡುವ ತಂತ್ರ ಅನುಸರಿಸಿದರು. ನೋಡೋಣ ಇದರಿಂದ ಡ್ಯಾಮೇಜ್ ಯಾರಿಗಾಗಬಹುದು ಅಂತ ಲೆಕ್ಕ ಹಾಕೋಣ. ಜನಾರ್ದನ ರೆಡ್ಡಿ ಅವರಿಗೆ ಅವರು ಬಿಜೆಪಿಯಲ್ಲಿದ್ದಾಗಲೂ ಕೂಡ ಮುಸ್ಲಿಂ ಜೊತೆ ಸಂಪರ್ಕ ಚೆನ್ನಾಗಿದೆ. ಅವರು ಮುಸ್ಲಿಂ ಮತಗಳನ್ನು ತಗೊಂಡ್ರೆ, ರೆಡ್ಡಿ ಲಿಂಗಾಯತ ಮತಗಳನ್ನು ತಗೊಂಡ್ರೆ ಏಟಾಗೋದು ಕಾಂಗ್ರೆಸ್ಸಿಗೆ, ಬಿಜೆಪಿಗೆ ಒಳ್ಳೆಯದೇ ಆಗುತ್ತೆ ಅಂತ ಲೆಕ್ಕಾಚಾರ, ಕಾಯ್ದು ನೋಡುವ ತಂತ್ರ. ಆದರೆ ಜನಾರ್ದನ ರೆಡ್ಡಿ ಅವರು ಟಾರ್ಗೆಟ್ ಮಾಡ್ತಾ ಇರುವ ವೋಟ್ ಬ್ಯಾಂಕ್ ಕ್ಷೇತ್ರಗಳನ್ನು ಗಮನಿಸಿದ ಬಿಜೆಪಿಗೆ ಈಗ ಅನ್ನಿಸ್ತಾ ಇದೆ ಜನಾರ್ದನ ರೆಡ್ಡಿ ಬಿಜೆಪಿ ವೋಟ್ ಬ್ಯಾಂಕ್ಗೂ ಕೈ ಹಾಕ್ತಾರೆ ಅಂತ. 31 ಕ್ಷೇತ್ರಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷದ ಅಭ್ಯರ್ಥಿಗಳಿರ್ತಾರೆ. 20 ಸ್ಥಾನಗಳಲ್ಲಿ ಗೆಲ್ಲಬೇಕು ಅಂತ ಅವ್ರದ್ದು ಲೆಕ್ಕಾಚಾರ ಇದೆ. ಎಷ್ಟು ಗೆಲ್ತಾರೋ ಬಿಡ್ತಾರೋ ಅದು ಆಮೇಲಿನ ಮಾತು. ಎಷ್ಟು ಕಡೆಗಳಲ್ಲಿ ಬಿಜೆಪಿಗೆ ಏಟು ಕೊಡುವ ಸಾಧ್ಯತೆ ಇದೆ ಪ್ರಶ್ನೆ ಇರೋದದು. 20 ಸ್ಥಾನಗಳಲ್ಲಿ ಗೆಲ್ಲುವ ಆಸೆ ಇದೆ ಅವರಿಗೆ, ಕನಸಿದೆ, ಲೆಕ್ಕಾಚಾರ ಇದೆ. 20 ಗೆಲ್ತಾರ, ಎಷ್ಟು ಗೆಲ್ತಾರೆ ಅದಲ್ಲ ಪ್ರಶ್ನೆ. ಎಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಏಟು ಕೊಡ್ತಾರೆ ಪ್ರಶ್ನೆ ಇರೋದದು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಈ ಹಿಂದೆ ರಾಜ್ಯ ಪ್ರವಾಸದಲ್ಲಿದ್ದಾಗ, ಕಲ್ಯಾಣ ಕರ್ನಾಟಕದ ಕಡೆ ಇದ್ದಾಗ ಸ್ಥಳೀಯ ಬಿಜೆಪಿ ಮುಖಂಡರು ಅವರಿಗೂ ಈ ಮಾತನ್ನು ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಮಾತುಕತೆ ಮಾಡ್ಕೊಳ್ಳಿ, ನಮಗೆ ತೊಂದರೆ ಆಗತ್ತೆ ಅವರ ಸ್ಪರ್ಧೆಯಿಂದ. ಮೊನ್ನೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಸಂಡೂರ್ನಲ್ಲಿದ್ದರು, ಅಮಿತ್ ಶಾ ಅವರ ಎದುರಿಗೂ ಕೂಡ ಬಿಜೆಪಿ ಮುಖಂಡರು ಇದೇ ಮಾತನ್ನು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರ ಜೊತೆ ಮಾತಾಡಿ ಅವರನ್ನ ಪಕ್ಷಕ್ಕೆ ಕರ್ಕೊಂಡು ಬಿಡಿ. ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಬಿಜೆಪಿಗೆ ಏಟು ಕೊಡುತ್ತೆ ಅಂತ. ಆವಾಗ ಅಮಿತ್ ಶಾ ಹೇಳಿದ್ರು, ಆ ವಿಚಾರನ ನಾವು ನೋಡ್ಕೋತೀವಿ ಬಿಡಿ ಅಂತ. ಮಾಹಿತಿ ತಗೊಂಡು
ನಾವು ಗಮನಿಸುತ್ತೀವಿ, ನಾವು ಅದನ್ನ ನೋಡ್ಕತೀವಿ ಬಿಡಿ ಅಂತ ಹೇಳಿ ಈಗ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ. ಈಗಾಗಲೇ ಜನಾರ್ದನ ರೆಡ್ಡಿ ಅವರನ್ನ ದೆಹಲಿಯಿಂದ ಒಬ್ಬ ಹಿರಿಯ ಬಿಜೆಪಿ ಮುಖಂಡರು ಸಂಪರ್ಕಿಸಿ ಮಾತಾಡಿದ್ದಾರೆ. ಪ್ರತಿಕ್ರಿಯೆ ಏನು ಬಂದಿದೆ ಅಂತ ಗೊತ್ತಿಲ್ಲ ನಮಗೆ. ಜನಾರ್ದನ ರೆಡ್ಡಿ ಅವರ ಜೊತೆ ಒಂದು ರೌಂಡ್ ಮಾತಾಡಿದ್ದಾರೆ. ಜನಾರ್ದನ ರೆಡ್ಡಿ ಅವರಿಂದ ಬಂದಂತ ಪ್ರತಿಕ್ರಿಯೆ ನಮಗೆ ಗೊತ್ತಿಲ್ಲ. ಕಲ್ಯಾಣ ಕರ್ನಾಟಕದ ಬಿಜೆಪಿ ಮುಖಂಡರದ್ದೇ ಒತ್ತಡ ಇದು. ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಬಿಜೆಪಿಗೆ ಏಟ್ ಕೊಡುತ್ತೆ ಅಂತ. ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಬಿಡಿ, ಅವರ ಪಕ್ಷವನ್ನು ನಮ್ಮ ಪಕ್ಷದಲ್ಲಿ ವಿಲೀನ ಮಾಡ್ಕೊಂಡು ಬಿಡಿ ಅನ್ನುವ ಸಲಹೆಯನ್ನ ಬಿಜೆಪಿ ಮುಖಂಡರು ಕೊಟ್ಟಿದ್ದಾರೆ. ಇಬ್ಬರು ಹಿರಿಯ ರಾಷ್ಟ್ರೀಯ ಮುಖಂಡರು, ಒಬ್ಬರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಮತ್ತು ಅಮಿತ್ ಶಾ ಅವರಿಗೆ ಈ ಸಲಹೆ ಬಂದಿದೆ. ಅಮಿತ್ ಶಾ ಅವರು ಹೇಳಿದ್ರು ಆ ವಿಷಯ ನಾವು ನೋಡ್ಕತೀವಿ. ಜನಾರ್ದನ ರೆಡ್ಡಿ ಅವರನ್ನು ದೆಹಲಿಯ ಒಬ್ಬ ಹಿರಿಯ ಮುಖಂಡರು ಮಾತಾಡಿಸಿದ್ದಾರೆ. ಕಳೆದ ಸಲ 2018ರ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಅಂದುಕೊಂಡ ಮಟ್ಟದಲ್ಲಿ ಬಿಜೆಪಿಯ ಕೈ ಹಿಡಿದಿಲ್ಲ. ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು ಅಂದುಕೊಂಡ ಮಟ್ಟದಲ್ಲಿ ಬಿಜೆಪಿಯ ಕೈ ಹಿಡಿದಿಲ್ಲ. ಒಟ್ಟು 40 ವಿಧಾನಸಭಾ ಕ್ಷೇತ್ರ ಬರ್ತವೆ. 40ರ ಪೈಕಿ 21ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 15ರಲ್ಲಿ ಬಿಜೆಪಿ ಗೆದ್ದಿತ್ತು, ಜೆಡಿಎಸ್ 4ರಲ್ಲಿ ಗೆದ್ದಿತ್ತು. ಈ ಸಲ ಶತಾಯ ಗತಾಯ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ನಂಬರ್ಸ್ ಇಂಪ್ರೂವ್ ಮಾಡಿಕೊಳ್ಳಬೇಕು, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಿಕೊಳ್ಳಬೇಕು. ಆ ಕನಸಿಗೆ ಜನಾರ್ದನ ರೆಡ್ಡಿ ಅವರ ಹೊಸ ಪಕ್ಷ ಅಡ್ಡಗಾಲು ಹಾಕಬಾರದು ಅನ್ನೋದು ಬಿಜೆಪಿ ಅವರ ಲೆಕ್ಕಾಚಾರ. ಕಳೆದ ಸಲ ಕರಾವಳಿ ಬಿಜೆಪಿ ಸ್ವೀಪ್ ಮಾಡಿತು. ಮಧ್ಯ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಮಾಡಿತು. ಹಿಂದೆ ಬಿದ್ದಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಎರಡೂ ಕಡೆ ಸಂಖ್ಯೆಗಳು ಇಂಪ್ರೂವ್ ಆಗದ ಹೊರತು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಬಿಜೆಪಿ. ಕಲ್ಯಾಣ ಕರ್ನಾಟಕ ಹಳೆ ಮೈಸೂರಿಗಿಂತಲೂ ಬಿಜೆಪಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬಲ್ಲಂಥ ಪ್ರಾಂತ್ಯ. ಅಲ್ಲಿ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ದು ಬಿಜೆಪಿ ವಿರೋಧಿ ರಾಜಕಾರಣ ಮಾಡಬೇಕು ಅನ್ನೋ ಕಾರಣಕ್ಕಲ್ಲ, ಬಿಜೆಪಿ ವಾಪಸ್ ತಮ್ಮನ್ನು ಒಳಗೆ ಕರ್ಕತಿಲ್ಲ ಅನ್ನೋ ಕಾರಣ. ಆಗಿದ್ದಾಗ ಹೋಯಿತು, ಕರ್ಕೊಂಡು ಬಿಡಿ ಅಂತ ಈಗ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಇದರ ಫಲಶ್ರುತಿ ಏನು ಗೊತ್ತಿಲ್ಲ. ದೆಹಲಿಯಿಂದ ಕರೆ ಮಾಡಿದ್ದ ಬಿಜೆಪಿ ಮುಖಂಡರಿಗೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದ್ದಾರೆ ಗೊತ್ತಿಲ್ಲ. ಈ ಮಧ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.